ಅಮೆರಿಕದಲ್ಲಿ ಇತ್ತೀಚೆಗೆ ಗುಂಡು ಮೊರೆತದ ಸದ್ದುಗಳು ಹೆಚ್ಚು ಕೇಳಿ ಬರ್ತಾ ಇದ್ದಾವೆ. ನಿನ್ನೆಯಷ್ಟೇ ಟೆಕ್ಸಾಸ್ನ ಶಾಲೆಯೊಂದರಲ್ಲಿ 18 ಪೌರನೊಬ್ಬ ಗುಂಡಿನ ದಾಳಿ ನಡೆಸಿ 21 ಜನರ ದುರ್ಮರಣಕ್ಕೆ ಕಾರಣನಾಗಿದ್ದಾನೆ. ಶಾಲೆಯಲ್ಲಿ ಆತನಿಗೆ ಕೀಟ್ಲೆ ಮಾಡಿದ್ರು, ಯಾರವನಿಗೆ ಹೆದರಿಸಿದ್ರು ಅನ್ನೋ ಕ್ಷುಲ್ಲಕ ಕಾರಣವೊಂದಕ್ಕೆ ರೈಫಲ್ ಹಿಡಿದು ಬಂದವನು ಕಣ್ಣೆದುರು ಸಿಕ್ಕವರಿಗೆಲ್ಲ ಗುಂಡು ಹಾರಿಸಿದ್ದಾನೆ. ಇಂತಹ ಘಟನೆ ನಡೀತಾ ಇರೋದು ಅಮೆರಿಕದಲ್ಲಿ ಇದೇ ಮೊದಲೇನಲ್ಲ. ಈ ರೀತಿಯ ಗನ್ ವಯಲೆನ್ಸ್ ಮುಂಚಿನಿಂದಲೂ ಅಮೆರಿಕದಲ್ಲಿ ನಡೀತಾನೆ ಇದೆ. BBCಯಲ್ಲಿ ಪ್ರಕಟವಾಗಿರೋ ವರದಿಯೊಂದರ ಪ್ರಕಾರ 1968 2017 ನಡುವೆ ಸುಮಾರು 1.5 million ಜನರು ಬಂದೂಕಿನ ತುದಿಯಿಂದಲೇ ಸಾವನ್ನಪ್ಪಿದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್? ತೀರಾ ಹಿಂದೆ ಹೋಗೋದು ಬೇಡ. ಇತ್ತೀಚೆಗೆ ಅಂದರೆ ಟೆಕ್ಸಸ್ ಘಟನೆ ಆಗೋಕ್ಕೂ ಕೇವಲ 2 ಮುಂಚೆ ಬೊಫೆಲೋದಲ್ಲಿ ಕೂಡ ಇದೇ ಥರದ ಗುಂಡಿನ ದಾಳಿಯಲ್ಲಿ 20 ಜನರು ಸಾವನ್ನಪ್ಪಿದ್ರು. ಅದಕ್ಕಿಂತ ಕೆಲವೇ ದಿನಗಳ ಮುಂಚೆ ಬ್ರೂಕ್ಲಿನ್ನಲ್ಲಿ ಒಬ್ಬ ವ್ಯಕ್ತಿ 10 ಜನರನ್ನ ಗುಂಡೆಟ್ನಿಂದ ಕೊಂದಿದ್ದ. ಇದು ಕೇವಲ ಸಾವನ್ನಪ್ಪಿದವರ ಸಂಖ್ಯೆಯಾದರೆ ಗಾಯಾಳುಗಳ ಸಂಖ್ಯೆ ಸತ್ತವರಿಗಿಂತ 3-4 ಪಟ್ಟು ಜಾಸ್ತಿ ಅಷ್ಟೆ. ಯಾಕೆ ಇಷ್ಟೊಂದು ಗುಂಡಿನ ದಾಳಿ ಪ್ರಕರಣಗಳು ನಡೀತಾ ಇದ್ದಾವೆ, ಅದು ಅಮೆರಿಕದಲ್ಲೇ ಯಾಕೆ ಅಂತ ನೋಡೋದಾದರೆ, ವಿಶ್ವಕ್ಕೆಲ್ಲ ಶಾಂತಿ ಪಾಠ ಮಾಡ್ತಾ ಜಾಗತಿಕವಾಗಿ ಮುಂದುವರೆದ ರಾಷ್ಟ್ರ ಅಂತ ಬಿಂಬಿಸ್ಕೊಳ್ಳೋ ಅಮೆರಿಕದಲ್ಲಿ ಶಸ್ತ್ರಾಸ್ತ್ರ ಕಾಯಿದೆ ಅಷ್ಟೊಂದು ಕಠಿಣವಾಗಿಲ್ಲ ಅನ್ನೋದು ಢಾಳಾಗಿ ಗೋಚರಿಸುತ್ತೆ. ಹೌದು, ಅಮೆರಿಕಾದ ಸಂವಿಧಾನದ ಪ್ರಕಾರ ಆತ್ಮರಕ್ಷಣೆಗೆ ಗನ್ ಇಟ್ಕೊಳ್ಳೋದು ಒಂದು ಹಕ್ಕು, ಇಟ್ಸ್ ಯುವರ್ ಲೀಗಲ್ ರೈಟ್. ಅಲ್ಲಿ ಯಾರಾದರೂ ಗನ್ ಖರೀದಿ ಮಾಡಬೇಕು ಅಂದರೆ ತುಂಬ ಕಷ್ಟ ಏನಿಲ್ಲ. ಲೈಸೆನ್ಸ್ ತಗೊಳ್ಳೋಕೆ ಅಂತ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರೆ 2-3 ದಿನದಲ್ಲಿ ಬಂದೂಕು ನಿಮ್ಮ ಕೈಲಿರುತ್ತೆ. ಒಂದು ವರದಿ ಹೇಳೋ ಪ್ರಕಾರ 10 12 ಗನ್ಗಳಿದ್ದಾವೆ, ಅಂದರೆ ಜನಸಂಖ್ಯೆಗಿಂತ ಗನ್ಗಳ ಸಂಖ್ಯೆನೇ ಜಾಸ್ತಿ ಇದೆ. ಅಲ್ಲಿರೋ 30% ಯುವಕರು ಸ್ವಂತ ವೆಪನ್ ಹೊಂದಿದ್ರೆ 11% ಯುವಕರು ಗನ್ ಇರೋರ ಜೊತೆ ಇರ್ತಾರೆ. ಹೀಗೆ ಗನ್ ಅನ್ನೋದು ಅಮೆರಿಕದಲ್ಲಿ ನಿಷೇಧಿತ ವಸ್ತುನೇ ಅಲ್ಲ, ಬದಲಾಗಿ ಇಟ್ಸ್ ಮೋಸ್ಟ್ ಕಾಮನ್ ಥಿಂಗ್. ಅಲ್ಲಿನ ಜನರಿಗೂ ಗನ್ ಬೇಕಾಗಿರೋ ವಸ್ತುನೇ. ಗನ್ ಇರೋರೆಲ್ಲರೂ ಸೆಲ್ಫ್ ಪ್ರೊಟೆಕ್ಷನ್ ಅಂತಲೇ ರೀಸನ್ ಕೊಡ್ತಾರೆ. ಕೆಲವರು ಬೇಟೆಯಾಡೋಕೆ, ಇನ್ನು ಕೆಲವರು ಸ್ಪೋರ್ಟ್ಸ್ ಶೂಟಿಂಗ್ಗೆ ಅಂತ ಗನ್ ಇಟ್ಕೊಂಡಿದ್ದಾರೆ. ಹವ್ಯಾಸಕ್ಕೋಸ್ಕರನೇ ಗನ್ ಕಲೆಕ್ಟ್ ಮಾಡೋರು ಇದ್ದಾರೆ. ಅಮೆರಿಕದ ಮಿಲಿಟರಿ ಉದ್ಯಮ ಬಹಳ ಲಾಭದ್ದು, ಹಾಗಂತಲೇ ವಿಶ್ವದಲ್ಲಿ ಯುದ್ಧವಾದಾಗೆಲ್ಲ ಅದು ಲಾಭ ಮಾಡಿಕೊಳ್ಳುತ್ತೆ ಅನ್ನೋ ಟೀಕೆಗಳಿದ್ದಾವೆ. ತನ್ನದೇ ನೆಲದಲ್ಲಿ ಗನ್ ಕಂಟ್ರೋಲ್ ತರೋಕೆ, ಆ ಕುರಿತು ಬಿಗಿ ಕಾನೂನೊಂದನ್ನು ತರೋದಕ್ಕೆ ಮುಂದಾಗದೇ ಇರೋದು ಅದರ ಮಿಲಿಟರಿ ಉದ್ಯಮೆ ಮೇಲಿರೋ ಬೀಸು ಮಾತುಗಳು ಹಾಗೂ ಟೀಕೆಗಳು ನಿಜವೇನೋ ಅಂತ ಯೋಚಿಸುವಂತೆ ಮಾಡುತ್ತೆ. ಹೀಗೆ ಯಾವುದೋ ಒಂದು ವಸ್ತು ತುಂಬ ಈಸಿಯಾಗಿ ಸಿಗುತ್ತೆ ಅಂದಾಗ ಅದನ್ನು ಬಳಸುವಾಗಿನ ವಿವೇಕತೆಯ ಪ್ರಜ್ಞೆ ಕೂಡ ಕಳೆದು ಹೋಗುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಗನ್ನು ನೆನಪಾಗುತ್ತೆ, ಅದು ದಾರುಣ ಅಂತ್ಯದಲ್ಲಿ ಕೊನೆಯಾಗುತ್ತೆ. ಇದರಲ್ಲಿ ಸರ್ಕಾರದ ಪಾತ್ರವೂ ಇದೆ. ಇನ್ನಾದರೂ ಈ ಗನ್ ಕಲ್ಚರ್ಗೆ ಅಂತ್ಯ ಹಾಕದೇ ಇದ್ರೆ ಕೊನೆಗೊಂದು ದಿನ ಸಿವಿಲ್ ವಾರ್ನಲ್ಲೇ ಅಮೆರಿಕ ನಾಶವಾಗೋ ಸನ್ನಿವೇಶ ಎದುರಾಗೋದರಲ್ಲಿ ಅನುಮಾನವೇ ಇಲ್ಲ. ದೇಶ ಶ್ರೀಮಂತವಾಗಿದೆ ಎಂದಾಕ್ಷಣ ಅದು ನಾಗರಿಕವಾಗಿ ಬದುಕುತ್ತಾ? ಅಮೆರಿಕದ ಶಾಲಾ ಶಿಕ್ಷಣ ನಿಜಕ್ಕೂ ಸುರಕ್ಷಿತ ವಾತಾವರಣದಲ್ಲಿ ಇದೆಯಾ? ಅಮೆರಿಕ ಎಂದ ಕೂಡಲೇ ಅಲ್ಲಿ ಬದುಕಿನ ಘನತೆ ಹೆಚ್ಚು ಅಂತ ನಮ್ಮಲ್ಲಿ ಬೇರೂರಿರುವ ಗ್ರಹಿಕೆ ನಿಜಕ್ಕೂ ಸರಿಯಾದದ್ದಾ ಎಂಬೆಲ್ಲ ಪ್ರಶ್ನೆಗಳನ್ನು ಈ ಪ್ರಕರಣಗಳು ಎತ್ತುತ್ತಾ ಇದ್ದಾವೆ.